ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಏನಂದ್ರೆ, ಸೊ ಮಾರ್ಚ್ 14ನೇ ತಾರೀಕು ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಉಚಿತ 2,000 ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಉಚಿತ 2,000 ಹಣ ಆಗಿರ್ಬೋದು, ಹಾಗೇನೆ ನಿಮ್ಗೆ ನೋಡ್ಬೋದು ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆಯ ಬೆನಿಫಿಟ್ ಗಳು ಕೂಡ ಸಿಗೋದಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಈಗ ಏನ್ ಹೇಳಿದ್ದಾರೆ ಅಂದ್ರೆ ಆ ದಿನವನ್ನ ಮುಂದೂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಮಾರ್ಚ್ 14ನೇ ತಾರೀಕಿಂದ ಸ್ವಲ್ಪ ದಿನದ ಮಟ್ಟಿಗೆ ಈ ದಿನಾಂಕವನ್ನ ಮುಂದೂಡಿದ್ದಾರೆ. ನಿಮ್ಗೆ ಇನ್ನೂ ಕೂಡ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಟೈಮ್ ಇದೆ. ಯಾರ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿರುತ್ತೋ ಅವರು ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಹಾಗಾದ್ರೆ ಎಷ್ಟು ದಿನ ಟೈಮ್ ಇದೆ? ನೀವು ನೋಡ್ಬೋದು ತುಂಬಾ ಜನಕ್ಕೆ ಇನ್ನು 7ನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗಿಲ್ಲ, ಅದರ ಜೊತೆಗೆ ಅಕ್ಕಿ ಹಣ ಕೂಡ ಕ್ರೆಡಿಟ್ ಆಗಿಲ್ಲ. ಯಾವ ಕಾರಣಗಳಿಂದ ನಿಮ್ಗೆ ಕ್ರೆಡಿಟ್ ಆಗಿಲ್ಲ, ಏನ್ ಕಾರಣ ಇರ್ಬೋದು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ 22 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ 7,000 ಹಣ, ಅಂದ್ರೆ 7ನೇ ಕಂತಿನ ಹಣ 2,000 ಹಣ ಆಲ್ರೆಡಿ ಕ್ರೆಡಿಟ್ ಕೂಡ ಆಗಿದೆ. ಯಾವ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ನೋಡ್ಬೋದು ಸ್ನೇಹಿತರೆ, ಈಗ ಸಾಕಷ್ಟು ಎಲೆಕ್ಷನ್ ಇರೋದ್ರಿಂದ ಸಾಕಷ್ಟು ಯೋಜನೆಗಳು ಕೂಡ ಜಾರಿಗೆ ತರ್ತಾ ಇದೆ. ನೀವು ನೋಡ್ಬೋದು ಕಾಂಗ್ರೆಸ್ ಸರ್ಕಾರದಿಂದ ವರ್ಷಕ್ಕೆ 1 ಲಕ್ಷ ಕೊಡುವಂತಹ ಯೋಜನೆ ಆಗಿರ್ಬೋದು, ಹಾಗೆ ಬಿಜೆಪಿ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಹಾಗೆ ಕಾಂಗ್ರೆಸ್ ಸರ್ಕಾರದಿಂದ ರೈತರ ಸಾಲ ಮನ್ನಾ, ಹಾಗೇನೆ ಯಾರೆಲ್ಲ ಡಿಗ್ರಿ ಹಾಗೆ ಮುಗಿಸಿರ್ತಾರೋ ಡಿಪ್ಲೊಮಾ ಮುಗಿಸಿರ್ತಾರೋ ಅವರಿಗೆ ಸೊ ಹಣವನ್ನ ಕೊಡುವಂತದ್ದು, ಹಾಗೆ ಫಸ್ಟ್ ಜಾಬ್ ಗೆ ಅಪರ್ಚುನಿಟಿಯನ್ನ ಕೊಡುವಂತದ್ದು, ಬೇರೆ ಬೇರೆ ಒಂದು 14 ಯೋಜನೆಗಳನ್ನ ಅಂದ್ರೆ 14 ರೂಲ್ ಯೋಜನೆಗಳನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಬಿಜೆಪಿ ಸರ್ಕಾರದಿಂದ ಒಂದು 10 ಯೋಜನೆಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ ಯಾವ ಯೋಜನೆಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮಾಡಿಬಿಡಿ. ಸಾಧ್ಯವಾದಷ್ಟು ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ವಿಡಿಯೋನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಾ ಇದೀರಾ, ವಿಡಿಯೋಕ್ಕೆ ಲೈಕ್ ಮಾಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ದಯವಿಟ್ಟು ವಿಡಿಯೋನ ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಹೌದು, ಮಾರ್ಚ್ 14ನೇ ತಾರೀಕು ತನಕ ಕೊನೆ ದಿನಕ್ಕ ಆಯ್ತು. ನಿಮ್ಗೆ ಉಚಿತ 2,000 ಹಣ ಬರುತ್ತೆ, ಅಥವಾ ಪೆನ್ಷನ್ ಆಗಿರ್ಬೋದು, ಅಥವಾ ಅಕ್ಕಿ ಅನ್ನ ಬಗ್ಗೆ ಹಣ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳ ಹಣವನ್ನ ಪಡ್ಕೊಂಡ್ಲಿಕ್ಕೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು 10 ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಕ್ಕೆ ಸೊ ಮಾರ್ಚ್ 14ನೇ ತಾರೀಕು ಕೊನೆ ದಿನಕ ಅಂತ ಹೇಳಿದ್ರು. ಬಟ್ ಈಗ ಅದನ್ನ ಜೂನ್ 14ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ನೀವು ಜೂನ್ 14ನೇ ತಾರೀಕು ಒಳಗಡೆನೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸಬೇಕು. ನಿಮ್ಗೆ ಆಧಾರ್ ಕಾರ್ಡ್ ಎಲ್ಲಿ ಅಂತ ತಿಳಿಸ್ಕೊಡ್ತೀನಿ. ನೀವು ಎಲ್ಲಿ ಆಧಾರ್ ಕಾರ್ಡ್ ಮಾಡಿಸಿರೋದಂತ ನೀವು ಹೇಗೆ ಕಂಡುಹಿಡಿಬಹುದು ಅಂತ ಸ್ನೇಹಿತರೆ, ಸೊ ಇಲ್ಲಿ ನೀವು ಮಾಡಿಸಿರುವಂತಹ ದಿನಾಂಕ ಬರುತ್ತೆ ನೋಡ್ಬೋದು ಈ ಸೈಡ್ ಅಲ್ಲಿ. ಅದೇ ರೀತಿಯಾಗಿ ನಿಮ್ಗೆ 10 ವರ್ಷ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ನಾನು 2012 ಇಸ್ಪಿಲ್ ಮಾಡಿಸಿದೀನಿ, ಸೊ 2012 ನೀವು ನೋಡ್ಬೋದು ಈಗ ಆಲ್ರೆಡಿ 10 ವರ್ಷ ಕಂಪ್ಲೀಟ್ ಆಗಿದೆ. ನೀವು ಹೊಸದಾಗಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಬೇಕಾಗತ್ತೆ. ಅಂದ್ರೆ ನಿಮ್ಮ ಅಡ್ರೆಸ್ ಚೇಂಜ್ ಇದ್ರೆ ಅಡ್ರೆಸ್ ನ ಚೇಂಜಸ್ ಮಾಡಿಸಬಹುದು, ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಚೇಂಜಸ್ ಮಾಡಿಸಬಹುದು. ಫೋಟೋ ಮಾತ್ರ ಬಯೋಮೆಟ್ರಿಕ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಇಲ್ಲಿ ಬಯೋಮೆಟ್ರಿಕ್ ಮಾತ್ರ ಚೇಂಜಸ್ ಆಗುತ್ತೆ, ಅಂದ್ರೆ ನಮ್ಮ ಬೆರಳಚ್ಚು ಅದನ್ನ ಅವರು ಚೇಂಜ್ ಮಾಡ್ಕೊಡ್ತಾರೆ ನಿಮ್ಮ ಮನೆ ಅಡ್ರೆಸ್ ಗೆ 1 ವಾರದಲ್ಲಿ ಪೋಸ್ಟ್ ಮುಖಾಂತರ ಬರತ್ತೆ ಸ್ನೇಹಿತರೆ. ಸೊ ಪ್ರೆಸೆಂಟ್ ಅಡ್ರೆಸ್ ನಿಮ್ಗೆ ಯಾವಾಗ ಹೊಸ ರೇಷನ್ ಕಾರ್ಡ್ ಅಂದ್ರೆ ಅಪ್ಡೇಟ್ ಮಾಡಿಸ್ತಿರಲ್ವ ನೀವು ಆಧಾರ್ ಕಾರ್ಡ್ ನ, ಅದು ಚೇಂಜ್ ಆಗಿರುವಂತಹ ದಿನಾಂಕ ಇಲ್ಲಿರುತ್ತೆ ನೋಡಿ ಸ್ನೇಹಿತರೆ. ನಾನಿಲ್ಲಿ 29ನೇ ತಾರೀಕು 5ನೇ ತಿಂಗಳು 2022ನೇ ಇಸ್ಪಿಲಿ ಮತ್ತೆ ಚೇಂಜಸ್ ಮಾಡಿಸಿದೀನಿ 10 ವರ್ಷ ಆದ ನಂತರ. ಸೊ ನೋಡಬಹುದು ಈ ಅಡ್ರೆಸ್ ನ ಇಲ್ಲಿ ನಿಮ್ಗೆ ಡೇಟ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಈ ತರವಾಗಿ ಬರುತ್ತೆ ಸ್ನೇಹಿತರೆ. ಸೊ ಇದು ನಿಮ್ಗೆ ಮತ್ತೆ ಚೇಂಜಸ್ ಆಗಿರುವಂತ ಡೇಟ್ ಅನ್ನ ಇಲ್ಲಿ ಹಾಕ್ತಾರೆ. ಬಟ್ ಇಲ್ಲಿ ಮಾಡಿಸಿರುವಂತ ದಿನಾಂಕ ಕೂಡ ಇರುತ್ತೆ, ಬಟ್ ಇಲ್ಲಿ ನಾವು ಚೇಂಜಸ್ ಮಾಡಿಸಿರುವಂತ ದಿನಾಂಕ ಕೂಡ ಶೋ ಮಾಡ್ತಾರೆ. ಸೊ ನಮ್ಗೆ ಇಲ್ಲಿ ಫೋಟೋ ಏನ್ ನಾವು ಫಸ್ಟ್ ನಾವು ಅರ್ಜಿಯನ್ನ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ಗೆ ಏನ್ ಫೋಟೋ ಕೊಟ್ಟಿರ್ತೀವೋ ಫಸ್ಟ್ ನಾವು ಫೋಟೋ ಕ್ಲಿಕ್ ಮಾಡಿಸ್ಕೊಂತೀವೋ ಅದೇ ಫೋಟೋ ಇರುತ್ತೆ. ಇಲ್ಲಿ ಚೇಂಜಸ್ ಆಗುವಂತದ್ದು ನಮ್ಮ ಬಯೋಮೆಟ್ರಿಕ್ ಮಾತ್ರ, ಅಂದ್ರೆ ಹೆಬ್ಬೆರಳಿನ ಅಚ್ಚು ಮಾತ್ರ ಇಲ್ಲಿ ಚೇಂಜಸ್ ಆಗತ್ತೆ. ಬಟ್ ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಮಾತ್ರ ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ನಾನು ಅಡ್ರೆಸ್ ನ ಚೇಂಜಸ್ ಮಾಡಿಸ್ಬೇಕಿತ್ತು, ಅಡ್ರೆಸ್ ನ ಚೇಂಜಸ್ ಮಾಡಿಸಕ್ ಹೋದಾಗ
ಪೂರ್ತಿಯಾಗಿ ನನ್ನ ಆಧಾರ್ ಕಾರ್ಡ್ ಚೇಂಜಸ್ ಆಗಿದೆ ಹಾಗೇನೆ. ಸೊ ಇದು ನಿಮ್ಮ ಮನೆಯ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾಗಿರುವಂತ ಯೋಜನೆಯಲ್ಲಿ ಒಂದು ಕಂಡೀಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೂನ್ 14 ತಾರೀಕೊಳಗೆ ಪ್ರತಿಯೊಬ್ರು ಹೋಗಿ, ಸೊ ನಿಮ್ಮ ಮನೆಯಲ್ಲಿ ಇರುವಂತ ಆಧಾರ್ ಕಾರ್ಡ್ 10 ಆಗಿದ್ರೆ ತಪ್ಪದೆ ಹೋಗಿ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಮಕ್ಕಳಾಗಿದ್ರು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡಿಸಿ. ಬ್ಯಾಂಗ್ಳೂರ್ ಕರ್ನಾಟಕವನ್ನಲ್ಲಿ ಹೋಗಿ ಆಧಾರ್ ಕಾರ್ಡ್ ನ ಫ್ರೀಯಾಗಿ ಅಪ್ಡೇಟ್ ಮಾಡಿಸಬಹುದು. ನಿಮ್ಮ ಮೊಬೈಲ್ ತಗೊಂಡು ಹೋದ್ರೆ ಮೊಬೈಲ್ಗೆ ಒಂದು OTP ಬರುತ್ತೆ, OTP ಅನ್ನ ಅವ್ರು ಹೇಳಿದ್ರೆ ನಿಮ್ಗೆ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಡ್ತಾರೆ. ಸೊ ಇಲ್ಲ, ನೀವು ಆಧಾರ್ ಕಾರ್ಡ್ ಸೆಂಟರ್ ಗಳಂತ ಇರುತ್ತೆ, ಆಧಾರ್ ಕಾರ್ಡ್ ಸೆಂಟರ್ ಅಲ್ಲೂ ಕೂಡ ಹೋಗಿ ನೀವು ಅಪ್ಡೇಟ್ ಅನ್ನ ಮಾಡಿಸಬಹುದು. ಇಲ್ಲ ₹100 ತರ ಚಾರ್ಜಸ್ ತಗೊಂತಾರೆ. ಬ್ಯಾಂಗ್ಳೂರ್ ಬಂದ್ ಕರ್ನಾಟಕವನ್ನಾದ್ರೆ ಫ್ರೀಯಾಗಿ ಮಾಡ್ಕೊಡ್ತಾರೆ ಸ್ನೇಹಿತರೆ ನಿಮ್ಗೆ. ಸೊ ಇದು ಒಂದು ಮೇನ್ ಅಂತ ನಾನು ತಿಳಿಸ್ಕೊಟ್ಟಿರುವಂತ ಒಂದು ಉದ್ದೇಶ. ಸೊ ಇನ್ನು ಎರಡನೇದು ಅಂತ ನೋಡ್ಬೋದು, ಮಹಾಲಕ್ಷ್ಮಿ ಯೋಜನೆ ಅಂತ ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೆ. ಇದು ಏನಂತ ಅಂದ್ರೆ, ಈಗ ಆಲ್ರೆಡಿ ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಟಿವಿಗಳಲ್ಲಿ, ನ್ಯೂಸ್ ಗಳಲ್ಲಿ, ಪೇಪರ್ ಗಳಲ್ಲಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜಸ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ, ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ರು ಎಲೆಕ್ಷನ್ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಮಾತುಗಳು ನಡೀತಾನೆ ಇದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದೆ ಅಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ವರ್ಷಕ್ಕೆ 1 ಲಕ್ಷವನ್ನ ಕೊಡುವಂತ ಯೋಜನೆಯನ್ನ ಜಾರಿಗೆ ತರಿಸ್ತೀವಿ. ಅಂದ್ರೆ ಗೃಹಲಕ್ಷ್ಮಿಕ್ಕಿಂತ ಡಬಲ್ ಇರುವಂತ ಯೋಜನೆ. ಈಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ವರ್ಷಕ್ಕೆ 24,000 ಸಿಗತ್ತೆ, ಇದು ಮಹಾಲಕ್ಷ್ಮಿ ಯೋಜನೆ ಅಂತ ಜಾರಿಗೆ ತರ್ತೀವಿ. ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ನಾವು ವರ್ಷಕ್ಕೆ 1 ಲಕ್ಷ ಕೊಡುವಂತಹ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ. ಸೊ ಇದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ವಿಚಾರವಾಗುತ್ತೆ, ಹಾಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನ ಹೇಳಿರುವಂತದ್ದು ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಕಾಂಗ್ರೆಸ್ ಮುಖಂಡರಾಗಿರುವಂತವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೊಂದು ಒಂದು ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಜಾಬ್ ಇಲ್ಲದೆ ತುಂಬಾ ಜನ ಈಗ ನೋಡ್ಬೋದು, ತುಂಬಾ ಜಾಸ್ತಿ ಓದಿರ್ತಾರೆ ಅಂತ ಅನ್ಕೊಳ್ಳಿ, ಎಲ್ಲರೂ ಕೂಡ ಓದಿರ್ತಾರೆ, ಅದರಲ್ಲಿ ಜಾಬ್ ಸಿಗಲ್ಲ, ತುಂಬಾ ಎಕ್ಸಾಮ್ಸ್ ಗೆ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಕೂಡ ಕೆಲಸ ಸಿಗ್ತಿರಲ್ಲ, ಅಂತ ಅವರಿಗೆ ಬೇಗನೆ ಕೆಲಸ ಸಿಗುವಂತ ಅವಕಾಶ. ಹಾಗೇನೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅವರಿಗೆ ಏನಂತ ಹೇಳಿದ್ರೆ, ನೀವು ನೋಡ್ಬೋದು ಈಗಾಗ್ಲೇನೆ ಜಾರಿಗೆ ತಂದಿದ್ದಾರೆ, ಅದೇ ತರನೇ ಅಮೌಂಟ್ ಅನ್ನ ಸೆಂಡ್ ಮಾಡುವಂತದ್ದು, ಬೇರೆ ಬೇರೆ ಯೋಜನೆಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ BJP ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳ ಹೆಸರುಗಳನ್ನ ಹೇಳಿದ್ದಾರೆ. ಇಲ್ಲಿ ಎಲೆಕ್ಷನ್ ಅನ್ನೋದು ಅವರವರ ಇಷ್ಟಕ್ಕೆ ಪಟ್ಟದ್ದು, ಅವ್ರು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು. ಸೊ ಓಟ್ ಹಾಕುವಂತದ್ದು ಅವರ ಸ್ವಯಂ ಇಚ್ಛೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಇಲ್ಲಿ ಮನಸ್ಸಲ್ಲೇ ಒಬ್ರು ಇಟ್ಕೋಬಹುದು, ಬಟ್ ಬಾಯಲ್ಲೇ ಒಬ್ರು ಹೆಸರು ಹೇಳ್ಬೋದು, ನಾವು ಇವರಿಗೆ ಓಟ್ ಹಾಕ್ತಿವಿ ಅವರಿಗೆ ಓಟ್ ಹಾಕ್ತಿವಿ ಅಂದ್ರೆ, ಯಾಕಂದ್ರೆ ಅಲ್ಲಿ ಹೋಗಿ ನಾವು ಓಟ್ ಹಾಕಿದ್ಮೇಲೆ ಗೊತ್ತಾಗುವಂತದ್ದು ಅದು ನಮಗೆ ಮಾತ್ರ. ಸೊ ನಾವು ಯಾರಿಗೆ ಓಟ್ ಹಾಕ್ತಿವಿ ಅಂತ ಅದನ್ನ ಯಾರು ಕೂಡ ಹೇಳೋದಿಲ್ಲ, ಪಬ್ಲಿಕ್ ಅಲ್ಲಿ ಯಾರು ಕೂಡ ಹೇಳಲ್ಲ ಅಂತಾನೆ ಹೇಳ್ಬೋದು, ಅವರ ಸ್ವಯಂ ಇಚ್ಛೆ ಆಗತ್ತೆ. ಸೊ ಈಗ ನೋಡ್ಬೋದು, ಸೊ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಜಾರಿಗೆ ತರತ್ತೆ ಸರ್ಕಾರ ಅಂತ ಹೇಳಿದೆ, ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು. ಸೊ ಓಟ್ ಹಾಕೋದು ಅವರ ಸ್ವಯಂ ಇಚ್ಛೆ, ನಿಮ್ಮ ಇಷ್ಟ, ನೀವು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು, ಹಾಗೆ ನಾನ್ ಓಟ್ ಹಾಕೋದು ಕೂಡ ನಮ್ಮ ಇಷ್ಟ ಆಗಿರುತ್ತೆ, ಅದನ್ನ ಯಾರು ಕೂಡ ಹೇಳಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ. ಸೊ ಈ ರೀತಿ ಯೋಜನೆಗಳನ್ನ, ಹೊಸ ಹೊಸ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾ ಇದೆ. ವರ್ಷಕ್ಕೆ 1 ಲಕ್ಷ ಬರುವಂತ ಯೋಜನೆ, ಸೊ ಮಹಾಲಕ್ಷ್ಮಿ ಯೋಜನೆ ಅಂತ ಹೆಸರನ್ನು ಕೂಡ ಇಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಯೋಜನೆಗಳೆಲ್ಲ. ಸೊ ಯಾವುದೇ ಸರ್ಕಾರ ಬಂದ್ರು ಜನರಿಗೆ ಒಳ್ಳೇದಾಗ್ಲಿ ಅಂತ ನಾನ್ ಕೇಳ್ಕೊಳೋದು. ಸೊ ಜನರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ, ಸೊ ತುಂಬಾ ಜನರಿಗೆ ತುಂಬಾ ಕಷ್ಟ ಇರುತ್ತೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ, ಹಾಗೇನೆ ಜಾಬ್ ಬೇಕು ಅನ್ನೋರಿಗೆ ಜಾಬ್ ಕೂಡ ಸಿಗ್ಲಿ. ಅಂದ್ರೆ ತುಂಬಾ ಜನರಿಗೆ ಜಾಬ್ ಕೊಟ್ಟಾಗ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ, ಅಲ್ಲಿ ಜಾಬ್ ಇಲ್ದಾಗ ಏನ್ ಮಾಡಕ್ಕಾಗಲ್ಲ. ಸೊ ಹಾಗೇನೆ ರೈತರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ಲಿ, ಯಾಕಂದ್ರೆ ಅವರು ತುಂಬಾನೇ ಕಷ್ಟಪಟ್ಟು ಬೆಳೆಯನ್ನ ಬೆಳೀತಾ ಇರ್ತಾರೆ, ಅವರಿಗೆ ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಏನು ಯೋಜನೆಗಳಿರ್ಬೋದು, ಹಾಗೇನೆ ಸ್ಟಡಿ ಮಾಡ್ಲಿಕ್ಕಿರ್ಬೋದು, ಅವರಿಗೂ ಕೂಡ ಫೀಸ್ ಆಗ್ಲಿ, ಹಾಗೇನೆ ಕಾಲೇಜ್ಗಳು ಜಾಸ್ತಿ ಆಗ್ಲಿ, ಹಾಗೆ ವಿದ್ಯಾರ್ಥಿಗಳಿಗೆ ನೋಡ್ಬೋದು ನೀವು, ಕಾಂಗ್ರೆಸ್ ಸರ್ಕಾರ ತುಂಬಾ ನ್ಯೂಸ್ ಗಳಲ್ಲಿ ಹೇಳ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರ ಕಾಲೇಜ್ಗಳನ್ನ ಕಟ್ಸ್ತೀವಿ, ಹಾಗೇನೆ ಜಾಬ್ಗೆ ಹೋಗೋರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತೀವಿ, ಹಾಗೇನೆ ಜಾಬ್ಗಳು ಜಾಸ್ತಿ ಸಿಗೋ ಹಾಗೆ ಮಾಡ್ತೀವಿ, ಮಹಿಳೆಯರಿಗೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡುವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ BJP ಸರ್ಕಾರ ಕೂಡ ಬೇರೆ ಬೇರೆ ಯೋಜನೆಗಳ ಹೆಸರುಗಳನ್ನ ಹೇಳಿದ್ದಾರೆ. ಸೊ ನಿಮ್ಗೆ ಯಾವ್ದು ಸರಿ ಅನ್ಸತ್ತೋ, ಯಾವ್ದು ರೈಟ್ ಪರ್ಸನ್ ಅನ್ಸತ್ತೋ, ಅವರಿಗೆ ಓಟ್ ಹಾಕೋದು ಅದು ಎಲ್ಲರ ಸ್ವಯಂ ಪ್ರೇರಿತ ಹಕ್ಕು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಓಟನ್ನ ಹಾಕೆ ಹಾಕ್ತೀವಿ ನಾವು ನೀವು ಎಲ್ಲರೂ ಕೂಡ. ಸೊ ಓಟ ಈಗ ಯಾವಾಗ ಅನ್ನೋದು ಕನ್ಫ್ಯೂಷನ್ ಇಲ್ಲದೆ, ಸೊ ಯಾವಾಗ ಎಲೆಕ್ಷನ್ ಬರದೆ ಅನ್ನೋದು ಕೂಡ ಯಾರಿಗೆ ಗೊತ್ತಿಲ್ಲ. ಸೊ ರೈಟ್ ಪರ್ಸನ್ ನ ಆರಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಒಂದು ಪ್ರಮುಖವಾದ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿಮ್ಗೇನಿಸ್ತು ಈ ಯೋಜನೆಗಳನ್ನೆಲ್ಲ ಜಾರಿಗೆ ತರ್ತಾ ಇದ್ರೆ, ಇದ್ರ ಬಗ್ಗೆ ನಿಮ್ಗೇನಾದ್ರು ಐಡಿಯಾಸ್ ಇದೆಯಾ, ನಿಮ್ಗೇನಾದ್ರು ಗೊತ್ತಿದ್ಯಾ, ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ 2,000 ರೂಪೀಸ್ ಬರದ, ಏನು ಎತ್ತ ಅಂತ, ಅದಕ್ಕೋಸ್ಕರ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿರುವಂತದ್ದು.
ಸೊ ದಯವಿಟ್ಟು ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಜೂನ್ 14 ತರಗತಿ ಟೈಮ್ ಇದೆ, ಅಲ್ಲಿವರೆಗೂ ಎಲ್ಲರೂ ನಿಮ್ಮ ಮನೆಯಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ದಯವಿಟ್ಟು ನನ್ನ ಚಾನಲ್ ಆದಷ್ಟು ಬೇಗ 70,000 ಸಬ್ಸ್ಕ್ರೈಬ್ ಆಗಬೇಕು ಅಂತ ನಾನು ಅನ್ಕೊಂತ ಇದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಬೇಕು ನನಗೆ. ಆದಷ್ಟು ಬೇಗ 70,000 ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳಿ ಆಶೀರ್ವದಿಸಿ. ಸೊ ಯಾಕಂದ್ರೆ ತುಂಬಾನೇ ಕಷ್ಟಪಟ್ಟು ಒಂದು ಮೆಟ್ಲನ್ನ ಹತ್ಕೊ ಬಂದಿರೋದಿದು, ಅದು ಹೇಳಕ್ಕಾಗಲ್ಲ ಯಾವ ರೀತಿ ಅಂತ. ಸೊ ಅದ್ರ ಬಗ್ಗೆ ನಾನು ಒಂದು ಮುಂದಿನ ದಿನಗಳಲ್ಲಿ ವಿಡಿಯೋವನ್ನ ಕೂಡ ಮಾಡ್ತೀನಿ ಸ್ನೇಹಿತರೆ. ಆದಷ್ಟು ಬೇಗ 70,000 ಸಬ್ಸ್ಕ್ರೈಬ್ ಆಗಲಿ ಅಂತ ನಿಮ್ಮೆಲ್ಲರೂ ಕೂಡ ಹಾರೈಸಿ, ಹಾಗೆ ಆದಷ್ಟು ಬೇಗ 70,000 ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಡೈಲಿ ವ್ಲಾಗ್ಸ್ ಆಗಲಿ, ಹಾಗೇನೆ ಮಿನಿ ವ್ಲಾಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ರುಟೀನ್ ಆಗಲಿ, ಟ್ರಾವೆಲಿಂಗ್ ವಿಡಿಯೋ ಆಗಲಿ, ಹಾಗೇನೆ ನಿಮಗೆ ಹೋಮ್ ಡೆಕೋರೇಷನ್ ವಿಡಿಯೋ ಆಗಲಿ, ಎಲ್ಲವನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಶಾಪಿಂಗ್ ವಿಡಿಯೋ ಆಗಲಿ. ಸೊ ನಿಮಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಲೈಕ್ ಆಗುತ್ತೆ, ಯಾವ ರೀತಿ ವಿಡಿಯೋಗಳನ್ನ ನೀವು ನೋಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋಗಳನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಧನ್ಯವಾದಗಳು. ನಮಸ್ಕಾರ.